ಎರಡು ಅವಧಿಗೆ ಬಿಜೆಪಿ ಸರ್ಕಾರ ಆಯಿತು, ಆ ಎರಡು ಅವಧಿಗೆ ಈ ಥರ ಪಿಟಿ ಕೇಸ್ ಅಂತ ಏನು ಕರೆಯಲ್ಪಡುವಂಥ ಕೇಸ್ಗಳನ್ನು, ನಿಮ್ಮ ವಿರುದ್ಧದ ಕೇಸ್ಗಳನ್ನು ನೀವು ತೆಕ್ಕೊಂಡಿರಬಹುದು ಬಹುಶಃ, ಈ ಕಾರ್ಯಕರ್ತರ ಪ್ರಕರಣಗಳನ್ನು ಯಾಕೆ ನೀವು ತೆಗಿಲಿಲ್ಲ ಅಂತ ಶೆಟ್ಟರ್ ಸಾಹೇಬರು ಕೇಳ್ತಿದ್ದಾರೆ. ಒಂದು ಸಾವಿರಾರು ಕೇಸ್ಗಳನ್ನು ವಿತ್ಡ್ರಾ ಮಾಡಿದೆ ಈ ಥರದ ಕೇಸ್ಗಳನ್ನು, ಈ ಥರದ ಕೇಸ್ಗಳನ್ನು ಕೆಲವೊಮ್ಮೆ ಮಾಹಿತಿಯೇ ಗೊತ್ತಿರೋದಿಲ್ಲ. ಈಗ ಶೆಟ್ಟರ್ ಅವರು ಹುಬ್ಬಳ್ಳಿಯ ಪ್ರತಿನಿಧಿಸಿ ರಾಜಕಾರಣ ಮಾಡೋರು, ನಮ್ಮ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನು ಅನುಭವಿಸಿದವರು, ಮುಖ್ಯಮಂತ್ರಿ ಸ್ಥಾನ, ವಿರೋಧ ಪಕ್ಷದ ನಾಯಕ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನ, ಸಭಾಧ್ಯಕ್ಷ ಸ್ಥಾನ, ಇವೆಲ್ಲವನ್ನು ಕೂಡ ಬಿ ಜೆ ಪಿಯಿಂದ ಅನುಭವಿಸ್ತವರು. ಈ ಪಾಪ ಅದಕ್ಕಿಂತ ದೊಡ್ಡ ಹುದ್ದೆ ವಿಧಾನ ಪರಿಷತ್ತಿನ ಸ್ಥಾನದಲ್ಲಿ ಸಂತೃಪ್ತರಾಗಿದ್ದಾರೆ. ಆ ಎಲ್ಲ ಹುದ್ದೆಯಲ್ಲಿ ಅವರಿಗೆ ಅತೃಪ್ತಿ ಇತ್ತು, ಈಗ ಸಂತೃಪ್ತಿ ಇದೆ ವಿಧಾನ ಪರಿಷತ್ನ ಹುದ್ದೆಯಲ್ಲಿ. ಅವರು ಪ್ರತಿನಿಧಿಸೋದು ಇಂಥದ್ದು ಹುಡುಕಿ ಕೇಸ್ ವಿತ್ಡ್ರಾ ಮಾಡೋದು ಅವ್ರ ಡ್ಯೂಟಿ ಇತ್ತು. ಯಾಕೆಂದ್ರೆ ಅವ್ರ ಗೆಲುವಿಗಾಗಿ ಆ ಕಾರ್ಯಕರ್ತನೂ ಕೂಡ ಶ್ರಮಿಸಿದ್ದಾನೆ, ಶ್ರೀಕಾಂತ್ ಪೂಜಾರಿ ಅಂಥವರು ಶ್ರಮಿಸಿದ್ದಾರೆ. ಹುಡುಕಿ ತೆಗೆದಿದ್ದರೆ, ನನ್ನ ಗಮನಕ್ಕೆ ಬಂದಿದ್ದರೆ ಖಂಡಿತ ವಿತ್ಡ್ರಾ ಮಾಡಿಸೋದಕ್ಕೆ ನಾವು ಫೈಟ್ ಮಾಡ್ತಿದ್ದೆ. ಬಹುಶಃ ಶೆಟ್ಟರ್ ಗಮನಕ್ಕೆ ಬಂದಿದ್ದರೆ ಅವರು ಫೈಟ್ ಮಾಡ್ತಿದ್ರೋ ಏನೋ, ಅವ್ರ ಗಮನಕ್ಕೂ ಬರಲಿಲ್ಲ. ದಿಢೀರಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಗಮನಕ್ಕೆ, ಅವ್ರದ್ದೊಂದು ಪಾಲಿಸಿ ಫ್ರಂಟ್ ಅಂತೇಳಿ ಒಂದೇನೋ ಒಂದು ಸಂಸ್ಥೆಗೆ 14 ಕೋಟಿ ಏನೋ, 14 ಕೋಟಿ 70 ಲಕ್ಷ ಈ ಥರದನ್ನೆಲ್ಲ ಹುಡುಕಿ ತೆಗೆಯೋಕೇನೆ ಕೊಟ್ಟಿದ್ದಾರಂತೆ ಆ ಪಾಲಿಸಿ ಫ್ರಂಟಿಗೆ. ಅಂಥವ್ರಿಗೆ ಜ್ಞಾನೋದಯ ಆಗಿ ಈ ಇಂಥವನ್ನೆಲ್ಲ ಹುಡುಕಿ ತೆಗೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.